ಎನ್ ಡಿ ಎ ನಮ್ಮ ನಿರೀಕ್ಷೆಗೂ ಮೀರಿ 200 ಗಡಿಯನ್ನು ದಾಟಿರ್ತಕ್ಕಂಥದ್ದು. ವರ್ಷ ಒಂದು ಹೊಸ ಇತಿಹಾಸವನ್ನು ಮಹಾರಾಷ್ಟ್ರದಲ್ಲಿ ಭಾರತೀಯ ಜನತಾ ಪಾರ್ಟಿ ಮತ್ತು ಮಿತ್ರ ಪಕ್ಷಗಳು ಸೃಷ್ಟಿ ಮಾಡಿದೆ, ದಾಖಲೆ ಮಾಡಿದೆ. ಮಹಾರಾಷ್ಟ್ರದ ಮಹಾಜನತೆ ಮತ್ತೊಮ್ಮೆ ನರೇಂದ್ರ ಮೋದಿಜಿಯವರ ನಾಯಕತ್ವದ ಬಗ್ಗೆ ವಿಶ್ವಾಸವನ್ನು ಇಟ್ಟು ಒಂದು ಐತಿಹಾಸಿಕ ಗೆಲುವನ್ನು ಇವತ್ತು ನೀಡಿದ್ದಾರೆ. ತುಂಬ ಸಂತೋಷ ತರ್ತಕ್ಕಂಥ ವಿಚಾರ. ಕರ್ನಾಟಕದಲ್ಲಿ 3 ಕ್ಷೇತ್ರಗಳ ಉಪಚುನಾವಣೆ, ಚನ್ನಪಟ್ಟಣ, ಶಿಗ್ಗಾವಿ ಹಾಗೂ ಸಂಡೂರು, 3 ಕ್ಷೇತ್ರದಲ್ಲಿ ನಮಗೆ ಹಿನ್ನಡೆ ಆಗಿದೆ. 3 ಕ್ಷೇತ್ರದಲ್ಲಿ ಚನ್ನಪಟ್ಟಣದಲ್ಲಿ ನಾವು JDS ನಮ್ಮ ಮಿತ್ರ ಪಕ್ಷ, ಶಿಗ್ಗಾವಿ ಮತ್ತು ಸಂಡೂರಿನಲ್ಲಿ ಭಾರತೀಯ ಜನತಾ ಪಾರ್ಟಿ ಗೆಲ್ತೇವೆ ಅಂತೇಳಿ ಭಾಳ ವಿಶ್ವಾಸನ ಇಟ್ಕೊಂಡಿದ್ವಿ. ಆದರೆ ನಮಗೆ ನಿರಾಸೆ ಆಗಿರ್ತಕ್ಕಂಥದ್ದು ಸತ್ಯ, ಅದರಲ್ಲೇನು 2 ಮಾತಿಲ್ಲ. 2 ಪಕ್ಷದ ಮುಖಂಡರು ಎಲ್ಲ ಹಿರಿಯರು ಕೂತು ನಾವು ಚರ್ಚೆ ಮಾಡ್ತೇವೆ ಬರೋಂಥ ದಿನಗಳಲ್ಲಿ. ನಮಗೆ ಹಿನ್ನಡೆ ಆಗೋದಕ್ಕೆ ಕಾರಣಗಳು ಏನು, ಯಾತಕ್ಕೋಸ್ಕರ ನಮಗೆ ಗೆಲುವು ಸಾಧಿಸೋದಕ್ಕೆ ಸಾಧ್ಯ ಆಗಲಿಲ್ಲ, ತಪ್ಪನ್ನು ಸರಿಪಡಿಸ್ಕೊಳ್ತಕ್ಕಂಥ ಕೆಲಸ ಮುಂದಿನ ದಿನಗಳಲ್ಲಿ ನಾವು ಪ್ರಾಮಾಣಿಕವಾಗಿ ಮಾಡ್ತೇವೆ. ಸಂಡೂರಲ್ಲಿ ತಾವು ಪ್ರತಿಕ್ರಿಯೆ ತಗೊಂಡಿದ್ರೆ ಏನೆಲ್ಲ, ಯಾಕೆ ಆಡಳಿತ ಪಕ್ಷ ಮೇಲೆ ಸಾಧಿಸೋದಕ್ಕೆ ಏನೆಲ್ಲ ಕಾರಣಗಳಾಗುವ ತಮಗೆ ಈ ಚಿತ್ರದ ಮಾಹಿತಿ ಏನಿದೆ ಸರ್? ಈಗ ಬರೀ ಫಲಿತಾಂಶ ಸಿಕ್ಕಿದೆ ಅಷ್ಟೇ, ಬೇರೆ ಯಾವುದೇ ರೀತಿ ಮಾಹಿತಿ ಸಿಕ್ಕಿಲ್ಲ. ಆದರೆ ಮೊದಲ ಬಾರಿ ಸಂಡೂರು ವಿಧಾನಸಭಾ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಾರ್ಟಿ 80,000 ಮತಗಳನ್ನು ನಾವು ಪಡೆದುಕೊಂಡಿದ್ದೇವೆ. 80,000 ಮತಗಳನ್ನು ಪಡೆದುಕೊಂಡಿದ್ದೇವೆ. ಒಂದು ಹೊಸ ಮೊದಲ ಬಾರಿ ಅಷ್ಟು ಮತಗಳನ್ನು ಪಡ್ಕೊಂಡಿರ್ತಕ್ಕಂಥದ್ದು. ಆದರೂ ಕೂಡ ನಾವು 8,000 ಅಂತರದಲ್ಲಿ ನಾವು ಗೆಲ್ತೇವೆ ಅನ್ನೋ ಸಂಪೂರ್ಣ ವಿಶ್ವಾಸ ನಮಗಿತ್ತು. ಆ ರೀತಿ ಎಲ್ಲ ನಮ್ಮ ಶ್ರಮವನ್ನು ಎಲ್ಲವನ್ನು ಕೂಡ ಹಾಕಿದ್ವಿ. ಆದರೆ ಅದ್ರ ನಡುವೆನೂ ಕೂಡ ನಮಗೆ ಅಲ್ಲಿ ಗೆಲ್ಲೋದಕ್ಕೆ ಸಾಧ್ಯ ಆಗಿಲ್ಲ. ಅದು ಸಂಡೂರಿನ ಫಲಿತಾಂಶ ನಾನು ಹಿನ್ನಡೆ ಅಂತೇಳಿ ನಾನು ಭಾವಿಸೋದಿಲ್ಲ. ಖಂಡಿತ ಉತ್ತಮ ಹೆಚ್ಚು ಮತಗಳನ್ನು ನಾವು ಕೂಡ ಪಡೆದುಕೊಂಡಿದ್ದೇವೆ. ಬರುವಂಥ ದಿನಗಳಲ್ಲಿ ಅಲ್ಲಿ ನಾವೆಲ್ಲರ ಕೂತು ನಮಗೆ ಹಿನ್ನಡೆಗೆ ಕಾರಣಗಳೇನು ಎಲ್ಲವೂ ಕೂಡ ಚರ್ಚೆ ಮಾಡ್ತೇವೆ, ಸರಿಪಡಿಸ್ಕೊಳ್ತಕ್ಕಂಥ ಕೆಲಸ ನಾವು ಮಾಡ್ತೇವೆ. ಶಿಗ್ಗಾವಿಗೆ ಪೂರಕವಾದಂಥ ವಾತಾವರಣ ಇತ್ತು, ವಕ್ಫ್ ವಿಚಾರ ಇರ್ಬೋದು ಅಥವಾ ಚನ್ನಪಟ್ಟಣದಲ್ಲಿ ಕುಮಾರಸ್ವಾಮಿ ವರ್ಣದ ಬಗ್ಗೆ ಜಮೀರ್ ಅಹಮದ್ ಮಾತಾಡಿದಂಥದ್ದು, ಈ ರೀತಿ ಅನ್ನೋದಕ್ಕೆ ನಿಮಗೆ ಡಿಕ್ಲೇರ್ಡ್ ರಿಸಲ್ಟ್ ಅನ್ನೋ ರೀತಿ ಶಿಗ್ಗಾವ್ ಇತ್ತು, ಆದರೂ ಕೂಡ ನಿಮ್ಮ ನಿರೀಕ್ಷೆಯಂತೆ ಬರಲಿಲ್ಲ. ಖಂಡಿತ ನಮ್ಮ ಶಿಗ್ಗಾವು ಆಘಾತ ತಂದಿದೆ. ಯಾಕೆಂದರೆ ಮಾಜಿ ಮುಖ್ಯಮಂತ್ರಿಗಳು ಬೊಮ್ಮಾಯಿಯವರ ಸುಪುತ್ರಲ್ಲೇನು ಸ್ಪರ್ಧೆ ಮಾಡಿದರು. ಭಾರತೀಯ ಜನತಾ ಪಾರ್ಟಿ ಎಲ್ಲ ನಮ್ಮ ಕಾರ್ಯಕರ್ತರು ಹಗಲು ರಾತ್ರಿ ಶ್ರಮವನ್ನು ಹಾಕಿದರು. ಅದರ ನಡುವೆ ಮತ್ತು ಬೊಮ್ಮಾಯಿಯವರು ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ. ಎಲ್ಲ ಒಂದು ಕಡೆ ಜನ ಇವತ್ತು ಆಡಳಿತ ಪಕ್ಷದ ಪರವಾಗಿ ವಾಲಿದ್ದಾರೆ. ಅದು ಕೂಡ ಎಲ್ಲ ಹಿರಿಯರು ಕೂತು ನಾವು ವಿಮರ್ಶೆ ನಾವು ಮಾಡ್ತೇವೆ, ಸೋಲಿನ ಕಾರಣಗಳೇನು ಅಂತ. ಧನ್ಯವಾದ. ಮಹಾರಾಷ್ಟ್ರದಲ್ಲಿ ಭಾರತೀಯ ಜನತಾ ಪಾರ್ಟಿ ಮತ್ತು NDA ನಮ್ಮ ನಿರೀಕ್ಷೆಗೂ ಮೀರಿ 200 ಗಡಿಯನ್ನು ದಾಟಿರ್ತಕ್ಕಂಥದ್ದು. ವರ್ಷ ಒಂದು ಹೊಸ ಇತಿಹಾಸವನ್ನು ಮಹಾರಾಷ್ಟ್ರದಲ್ಲಿ ಭಾರತೀಯ ಜನತಾ ಪಾರ್ಟಿ ಮತ್ತು ಮಿತ್ರ ಪಕ್ಷಗಳು ಸೃಷ್ಟಿ ಮಾಡಿದೆ, ದಾಖಲೆ ಮಾಡಿದೆ. ಮಹಾರಾಷ್ಟ್ರದ ಮಹಾಜನತೆ ಮತ್ತೊಮ್ಮೆ ನರೇಂದ್ರ ಮೋದಿಜಿಯವರ ನಾಯಕತ್ವದ ಬಗ್ಗೆ ವಿಶ್ವಾಸವನ್ನು ಇಟ್ಟು ಒಂದು ಐತಿಹಾಸಿಕ ಗೆಲುವನ್ನು ಇವತ್ತು ನೀಡಿದ್ದಾರೆ. ತುಂಬ ಸಂತೋಷ ತರ್ತಕ್ಕಂಥ ವಿಚಾರ. ಕರ್ನಾಟಕದಲ್ಲಿ 3 ಕ್ಷೇತ್ರಗಳ ಉಪಚುನಾವಣೆ, ಚನ್ನಪಟ್ಟಣ, ಶಿಗ್ಗಾವಿ ಹಾಗೂ ಸಂಡೂರು, 3 ಕ್ಷೇತ್ರದಲ್ಲಿ ನಮಗೆ ಹಿನ್ನಡೆ ಆಗಿದೆ. 3 ಕ್ಷೇತ್ರದಲ್ಲಿ ಚನ್ನಪಟ್ಟಣದಲ್ಲಿ ನಾವು JDS ನಮ್ಮ ಮಿತ್ರ ಪಕ್ಷ, ಶಿಗ್ಗಾವಿ ಮತ್ತು ಸಂಡೂರಿನಲ್ಲಿ ಭಾರತೀಯ ಜನತಾ ಪಾರ್ಟಿ ಗೆಲ್ತೇವೆ ಅಂತೇಳಿ ಭಾಳ ವಿಶ್ವಾಸನ ಇಟ್ಕೊಂಡಿದ್ವಿ. ಆದರೆ ನಮಗೆ ನಿರಾಸೆ ಆಗಿರ್ತಕ್ಕಂಥದ್ದು ಸತ್ಯ, ಅದರಲ್ಲೇನು 2 ಮಾತಿಲ್ಲ. 2 ಪಕ್ಷದ ಮುಖಂಡರು ಎಲ್ಲ ಹಿರಿಯರು ಕೂತು ನಾವು ಚರ್ಚೆ ಮಾಡ್ತೇವೆ ಬರೋಂಥ ದಿನಗಳಲ್ಲಿ.
ನಮಗೆ ಹಿನ್ನಡೆ ಆಗೋದಕ್ಕೆ ಕಾರಣಗಳು ಏನು, ಯಾತಕ್ಕೋಸ್ಕರ ನಮಗೆ ಗೆಲುವು ಸಾಧಿಸೋದಕ್ಕೆ ಸಾಧ್ಯ ಆಗಲಿಲ್ಲ, ತಪ್ಪನ್ನು ಸರಿಪಡಿಸ್ಕೊಳ್ತಕ್ಕಂಥ ಕೆಲಸ ಮುಂದಿನ ದಿನಗಳಲ್ಲಿ ನಾವು ಪ್ರಾಮಾಣಿಕವಾಗಿ ಮಾಡ್ತೇವೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.